ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಹತ್ರ ನಡೆಯುತ್ತೆ ಈ ರೀತಿ ರೌಂಡ್ ಶೇಪ್ದು ಸ್ವಲ್ಪ ಬಿಗ್ ಸೈಜ್ ಬೀಡ್ಸನ್ನು ತಗೊಂಡಿದ್ದೀನಿ ಇವತ್ತಿನ ಡಿಸೈನ್ ಬಂದು ತುಂಬ ಈಸಿ ಇದೆ ಒಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಆರು ಎಳೆದಾರನ ತೆಗೆದು ನೋಟ್ ತೊಗೊಂಡಿದ್ದೀನಿ ಆರು ಎಳೆ ಅಥವಾ ಎಂಟು ಎಳೆದಾರನು ಕೂಡ ಈ ಡಿಸೈನ್ಗೆ ನೀವು ತಗೊಳ್ಬೋದು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಈ ಡಿಸೈನಲ್ಲಿ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೊ ರೈಟ್ ಸೈಡಿಂದನೇ ಹಾಕ್ಕೊಳ್ಬೇಕು ಸೀರೆಗೇನಾದರೂ ಹಾಕೊಳ್ತಿದ್ರೆ ರೈಟ್ ಸೈಡಿಂದನೇ ಹಾಕ್ಕೊಳ್ಳಿ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡನ್ನ ತಂದು ಲಾಕ್ ಮಾಡ್ಕೊಳ್ತೀನಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಅಂದರೆ ಲಾಕ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಎರಡು ಸಲ ಈ ರೀತಿ ಲಾಕ್ ಮಾಡಿಕೊಂಡು ನಂತರ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕ್ಕೊಂಡೆ ಸೂಜಿ ಮೇಲೆ ದಾರನ ಸುತ್ಕೊಂಡೋಗಿ ಅದ್ರ ಪಕ್ಕದಲೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಈ ರೀತಿ ಅದರ ಪಕ್ಕದಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ದಾರನ ಸುತ್ತಕೊಂಡೋಗಿ ಅದ್ರ ಪಕ್ಕದಲೆ ಈ ರೀತಿ ಲೇಸಿಗೆ ನಿಡಲನ್ನ ಚುಚ್ಚಿ ಥ್ರೆಡನ್ನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟ್ ಎರಡು ದಾರದಿಂದ ಒನ್ ಮಾಡಬೇಕು ನಂತರ ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಡಬಲ್ ಕ್ರೋಶ ಕಂಬ ಆಗುತ್ತೆ ಸ್ಟಾರ್ಟಿಂಗ್ ಟೂ ಚೈನ್ ಹಾಕ್ಕೊಂಡೆ ಸೊ ಅದು ಬೇಸ್ ಲೈನ್ ಥರ ಮೊದಲಿಗೆ ನಾವು ಟೂ ಚೈನ್ ಹಾಕಿನೇ ಕಂಬನ ಮಾಡಬೇಕು ನಂತರ ಒಂದು ಚೈನ್ನ ಹಾಕೊಂಡೆ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಫ್ರೆಂಡ್ಸಿಂದ ನಾನು ಸ್ವಲ್ಪ ಬಿಗ್ ಸೈಜ್ ಬೀಡ್ಸನ್ನು ಬಳಸಿದ್ದೀನಿ ಡಿಸೈನ್ಗೆ ಇದಕ್ಕಿಂತ ನೀವು ಸ್ಮಾಲ್ ಸೈಜ್ ಬೀಡ್ಸನ್ನು ನೀವು ಬಳಸ್ಕೊಳ್ಬೋದು ಇದಕ್ಕಿಂತ ಸ್ವಲ್ಪ ಚಿಕ್ಕದಾದ್ರೂ ನೀವು ಬಳಸ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಬೀಡನ್ನ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡೋಗಿ ಪ್ರಿವಿಯಸ್ಸಾಗಿ ನಾವು ಕಂಬನ ಮಾಡಿರ್ತೀವಿ ನೋಡಿ ಅದ್ರ ಹಿಂದೆಯಿಂದ ಅಂದರೆ ಡಬಲ್ ಕೃಷಿ ಕಂಬ ಅದಕ್ಕಿಂತ ಮುಂಚೆ ಟೂ ಚೈನ ಹಾಕಿ ಕಂಬನ ಮಾಡಿರ್ತೀವಲ್ಲ ಅದ್ರ ಮಧ್ಯದಲ್ಲಿ ಹೋಗಿ ತ್ರೆಡ್ನ ತರಬೇಕು ಸೂಜಿ ಮೇಲೆ ಮೂರು ದಾರ ದಾರ ಇರುತ್ತೆ ಫಸ್ಟ್ ಎರಡು ದಾರದಿಂದ ಒಂದು ಮಾಡಬೇಕು ನಂತರ ಆ ಇನ್ನೆರಡು ದಾರದಿಂದ ಒಂದು ಮಾಡೋಕ್ಕೆ ಹೋಗಬಾರ್ದು ಅದು ಹಾಗೇ ಇರಲಿ ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತರ್ತೀನಿ ಎರಡು ದಾರದಿಂದ ಒಂದು ಮಾಡ್ಕೊಳ್ತೀನಿ ಸೊ ಇನ್ನೊಂದು ದಾರ ನಮಗೆ ಸೂಜಿ ಮೇಲೆ ಇರುತ್ತೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತರಬೇಕು ಥ್ರೆಡ್ನ ತಂದು ಫಸ್ಟು ಎರಡು ದಾರದಿಂದ ಒಂದು ಮಾಡ್ತೀನಿ ಏನಂದರೆ ಎರಡು ಲೂಪಿಯಿಂದ ಒಂದು ಮಾಡ್ತೀನಿ ನಂತರ ಇನ್ನೊಂದು ದಾರ ಅಲ್ಲೇ ಇರುತ್ತೆ ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ದಾರದಿಂದ ಒಂದು ನಂತರ ಇನ್ನೊಂದು ದಾರ ಅದು ನಿಡಲ್ ಮೇಲೆ ಇರುತ್ತೆ ಒಟ್ಟು ನಾವು ಇಲ್ಲಿ ಐದು ಸಲ ಮಾಡ್ಕೊಳ್ಬೇಕು ಅಂದರೆ ಡಬಲ್ ಕೃಷಿ ಕಂಬ ರೀತಿನೇ ಬಟ್ ಆಫ್ ಡಬಲ್ ಕ್ರೂಶೆ ರೀತಿ ಅಂದರೆ ಫಸ್ಟ್ ಎರಡು ಲೂಪಲ್ಲಿ ಮಾತ್ರ ಅನ್ನು ಎಳಿಬೇಕು ಇನ್ನೆರಡು ಲೂಪಲ್ಲಿ ಎಳಿಯೋಕೆ ಹೋಗಬಾರ್ದು ಈ ರೀತಿ ನಾನು ಐದು ಸಲ ಮಾಡ್ಕೊಂಡಿದ್ದೀನಿ ನಮಗೆ ಸೂಜಿ ಮೇಲೆ ಐದು ದಾರಗಳಿರುತ್ತೆ ಒಟ್ಟಿಗೆ ಸೇರಿಸಿ ತ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಈ ರೀತಿಯಾಗಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಸೊ ಈ ರೀತಿ ಹಿಂದೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸ್ಟಾರ್ಟಿಂಗಲ್ಲಿ ನಾವು ಡಬಲ್ ಕ್ರೋಶೆ ಕಂಬನ ಮಾಡಿ ಒಂದು ಚೈನ ಹಾಕಿರ್ತೀವಿ ನೋಡಿ ಆ ಚೈನಿಗೆ ಈ ನಾಲ್ಕು ಚೈನನ್ನು ಲಾಕ್ ಮಾಡಬೇಕು ಆ ಚೈನಿಗೆ ಹೋಗಿ ಈ ಫೋರ್ ಚೈನನ್ನು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ನಾನು ಒಂದು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ತ್ರೀ ಚೈನನ್ನು ಹಾಕಿ ಸೊ ಪ್ರೀವಿಯಸ್ ಆಗಿ ನಾಲ್ಕು ಚೈನನ್ನು ಹಾಕೊಂಡು ನೋಡಿ ಆ ಲೂಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಆದಮೇಲೆ ಮತ್ತೆ ನಾನು ತ್ರೀ ಚೈನ್ನ ಹಾಕೊಳ್ತಾ ಇದೀನಿ ತ್ರೀ ಚೈನನ್ನು ಹಾಕಿ ಸೊ ಅದೇ ಫೋರ್ ಚೈನ್ ಗ್ಯಾಪ್ ಒಳಗಡೆ ಈ ರೀತಿ ಹೋಗೋದು ಥ್ರೆಡ್ನ ತಂದು ಸಿಂಗಲ್ ಕ್ರೋಷನ್ನ ಮಾಡೋದು ಇಲ್ಲಿ ನಮಗೆ ಆ ಫೋರ್ ಚೈನ್ ಮೇಲೆ ಸ್ಮಾಲ್ ನಾಟ್ಗಳ ಥರ ಬರ್ತಾ ಹೋಗುತ್ತೆ ಅಂದರೆ ನಾಟ್ ನಾಟ್ ಆ ಥರ ಪಿಕೌಟ್ ಥರ ಬರ್ತಾ ಹೋಗುತ್ತೆ ಸೊ ತ್ರೀ ಚೈನ್ ಬದಲು ನೀವು ಫೋರ್ ಚೈನ್ ಆದರೂ ಕೂಡ ಹಾಕಿ ನೀವು ಲಾಕ್ ಮಾಡ್ಬೋದು ಸೊ ಮತ್ತೆ ತ್ರೀ ಚೈನ್ ಹಾಕ್ಕೊಳ್ತಾಯಿ ಸೇಮ್ ಪ್ಲೇಸಿಗೆ ಲಾಕ್ ಮಾಡ್ಕೊಳ್ತೀನಿ ಆ ಫೋರ್ ಚೈನ್ ಒಳಗಡೆ ಒಂದು ಸಲ ಲಾಕ್ ಮಾಡಬೇಕು ಸೊ ಮತ್ತೆ ಇನ್ನೂ ಒಂದು ಟೈಮ್ ಮಾಡ್ಕೊಳ್ತೀನಿ ಅಂದರೆ ನಾವಿಲ್ಲಿ ನಾಲ್ಕು ಚೈನನ್ನು ಹಾಕಿದ್ದು ನಾನಿಲ್ಲಿ ಐದು ಸಲ ಪಿಕ್ಔಟ್ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ತ್ರೀ ಚೈನ ಹಾಕೋದು ಆ ಫೋರ್ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಳ್ಳೋದು ಫೈ ಟೈಮ್ ಮಾಡಬೇಕಾಗುತ್ತೆ ಈ ರೀತಿ ಅಥವಾ ನಾರ್ಮಲ್ ಆಗಿ ಸಿಂಗಲ್ ಕ್ರೋಷನ್ನು ಕೂಡ ನೀವು ಮಾಡ್ಕೊಳ್ಬೋದು ಆ ಪ್ಲೇಸಲ್ಲಿ ನಂತರ ಇಲ್ಲಿ ಲಾಕ್ ಮಾಡ್ತಾಯೀನಿ ಸೊ ಬೀಡ್ ಲಾಕ್ ಮಾಡಿರೋ ಪ್ಲೇಸಲ್ಲಿ ಅಲ್ಲಿ ಪ್ಲೇಸ್ ಇರುತ್ತೆ ಸೊ ಬೀಡ್ ಲಾಕ್ ಮಾಡಿರ್ತೀವಿ ನೋಡಿ ಅಲ್ಲಿ ಪ್ಲೇಸ್ ಇರುತ್ತೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ನಾನು ಒಂದು ಚೈನನ್ನು ಹಾಕೊಳ್ತೀನಿ ಸೊ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಚೈನನ್ನು ಹಾಕಿ ಸೂಜಿ ಮೇಲೆ ದಾರನ ಸುತ್ಕೊಂಡೋಗಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಚೈನನ್ನು ಹಾಕಿನೇ ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ಒಂದು ಚೈನನ್ನ ಹಾಕ್ಕೊಳ್ಬೇಕು ಸೊ ಬೀಡನ್ನ ಇನ್ಸರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡೋಗಿ ಆ ಕಂಬದ ಹಿಂದೆ ನೋಡಿ ಇಲ್ಲಿ ಈ ರೀತಿ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಫಸ್ಟು ಎರಡು ದಾರದಿಂದ ಒಂದು ಮಾಡಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಅಂದರೆ ತ್ರೀ ಲೂಪ್ ಇರುತ್ತೆ ಫಸ್ಟ್ ಎರಡು ಲೂಪಿಂದ ಒನ್ ಮಾಡಬೇಕು ಇನ್ನೊಂದು ಲೂಪ್ ನಿಡಲ್ ಮೇಲೆ ಇರಬೇಕು ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ ಮತ್ತು ಸೇಮ್ ಪ್ಲೇಸಿಗೆ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ಲೂಪಿಂದ ಒಂದು ಇನ್ನೊಂದು ಲೂಪ್ ನಿಡಲ್ ಮೇಲೆ ಉಳ್ಕೊಳುತ್ತೆ ಮತ್ತು ಅದೇ ರೀತಿಯಾಗಿ ನಾವು ಇಲ್ಲಿ ಎರಡು ಲೂಪಿಂದ ಮಾತ್ರ ಥ್ರೆಡನ್ನು ಹೇಳ್ಕೊಳ್ಬೇಕು ಇನ್ನೊಂದು ಲೂಪ್ ನಿಡಲ್ ಮೇಲೆ ಇರಬೇಕು ಈ ರೀತಿ ಫೈವ್ ಟೈಮ್ ಮಾಡ್ಕೊಳ್ಳಿ ಐದು ಸಲ ನಾವು ಸೂಜಿ ಮೇಲೆ ದಾರನ ಸುತ್ತಕೊಂಡೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ಲೂಪಿಂದ ಮಾತ್ರ ಥ್ರೆಡನ್ನು ಪಾಸ್ ಮಾಡ್ಕೊಳ್ಬೇಕು ಇನ್ನೂ ಒಂದು ಥ್ರೆಡ್ ಇರುತ್ತಲ್ವ ಅದು ಹಾಗೆಯೇ ಸೂಜಿ ಮೇಲೆ ಇರಬೇಕಾಗುತ್ತೆ ಫೈವ್ ಟೈಮ್ ಮಾಡ್ಕೊಳ್ಬೇಕು ನಂತರ ಅಷ್ಟು ಥ್ರೆಡ್ಡನ್ನು ಸುತ್ಕೊಂಡು ತ್ರೆಡ್ನ ತಂದು ಲಾಕ್ ಮಾಡಬೇಕು ಅಷ್ಟು ಥ್ರೆಡ್ಡನ್ನು ಸೇರಿಸಿ ಲಾಕ್ ಮಾಡಿಕೊಂಡ್ರೆ ಅಲ್ಲಿ ಒಂದು ಡಿಸೈನ್ ಫಾರ್ಮ್ ಆಗುತ್ತೆ ನಂತರ ಲಾಕ್ ಆದಮೇಲೆ ನಾಲ್ಕು ಚೈನನ್ನು ಹಾಕೊಳ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ನೀವು ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ಸನ್ನು ತಗೊಂಡ್ರೆ ಇಲ್ಲಿ ನಿಮಗೆ ಕಮ್ಮಿ ಚೈನ್ಗಳು ಬೇಕಾಗ್ಬೋದು ಈ ಬೀಡ್ಸ್ಗೆ ನನಗೆ ನಾಲ್ಕು ಚೈನ್ ಬೇಕಾಗಿದೆ ಹಾಗಾಗಿ ಇದೀನಿ ಸೊ ಒಂದು ಚೈನ್ನ ಹಾಕಿರ್ತೀವಿ ನೋಡಿ ಡಬಲ್ ಕೃಷಿ ಕಂಬ ಆದಮೇಲೆ ಒಂದು ಚೈನ್ ಇರುತ್ತೆ ಅಲ್ಲಿ ಆ ಪ್ಲೇಸಿಗೆ ಹೋಗಿ ಇದನ್ನು ಲಾಕ್ ಮಾಡಬೇಕು ಆ ಪ್ಲೇಸಿಗೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ತ್ರೀ ಚೈನ್ನ ಹಾಕ್ಕೊಂಡು ಆ ಫೋರ್ ಚೈನ್ ಒಳಗಡೆ ಲಾಕ್ ಮಾಡ್ತಾ ಹೋಗೋದಷ್ಟೆ ತ್ರೀ ಚೈನ್ನ ಹಾಕಿ ತ್ರೀ ಅಥವಾ ಫೋರ್ ಚೈನು ಕೂಡ ಹಾಕೊಳ್ಬೋದು ನಾಲ್ಕು ಚೈನ್ ಗ್ಯಾಪ್ ಒಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತೀನಿ ಟೂ ತ್ರೀ ನಂತರ ಅದೇ ಫೋರ್ ಚೈನ್ ಒಳಗಡೆ ಲಾಕ್ ಸೊ ಇದೇ ರೀತಿ ನಾವು ಫೈವ್ ಟೈಮ್ ಮಾಡಬೇಕಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಕ್ಯೂಟಾಗಿ ಬರುತ್ತೆ ಯಾರಿಗೆಲ್ಲ ಕುಚ್ಚು ಕಟ್ಟೋದು ಇಷ್ಟ ಇರಲ್ವೋ ಅಥವಾ ಈ ಡಿಸೈನ್ಗೆ ನಿಮಗೆ ಕುಚ್ಚು ಬೇಕು ಅನ್ನೋದಾದರೂ ಕೂಡ ನೀವು ಇಲ್ಲಿ ಹಾಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಡಿಮೆ ಸಮಯದಲ್ಲಿ ಒಂದು ಬ್ರೈಡಲ್ಡ್ ಡಿಸೈನ್ ರೀತಿಯಾಗಿ ನಮಗೆ ಇದನ್ನು ಹಾಕ್ಕೊಳ್ಬೋದು ಸೀರೆಗಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಫೈ ಟೈಮ್ ಮಾಡ್ಕೊಳ್ಳಿ ನಾಲ್ಕು ಚೈನ್ ಗ್ಯಾಪಲ್ಲಿ ನಂತರ ಇಲ್ಲಿ ಬೀಡ್ನ ಲಾಕ್ ಮಾಡಿರ್ತೀವಿ ನೋಡಿ ಅಲ್ಲಿ ಪ್ಲೇಸ್ ಇರುತ್ತೆ ಆ ಬೀಟ್ಸ್ ಹತ್ರ ಪ್ಲೇಸ್ ಇರುತ್ತೆ ಅಲ್ಲಿ ಹೋಗಿ ಇದನ್ನು ಲಾಕ್ ಮಾಡಬೇಕು ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಲಾಕ್ ಆದಮೇಲೆ ಒಂದು ಚೈನ್ನ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಸೂಜಿ ಮೇಲೆ ದಾರನ ಸುತ್ಕೊಂಡೋಗಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಷ ಕಂಬನ ಮಾಡಬೇಕು ತೀರಾ ಹತ್ರದಲ್ಲಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಡಬಲ್ ಕ್ರಶ ಕಂಬನ ಮಾಡ್ಕೊಳ್ಳಿ ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಈ ರೀತಿಯಾಗಿ ಡಿಸೈನ್ ಫಾರ್ಮ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ಹಾಕೋದು ಕೂಡ ತುಂಬ ಅಂದರೆ ತುಂಬಾ ಈಸಿ ಇದೆ ಸೊ ಇದಕ್ಕೆ ನಿಮಗೆ ಈ ಡಿಸೈನ್ಗೆ ಕುಚ್ಚು ಬೇಕು ಅನ್ನೋದಾದರೆ ಇಲ್ಲಿ ಒನ್ ಚೈನ್ ಗ್ಯಾಪ್ ಇದೆ ನೋಡಿ ಅಲ್ಲಾದರೂ ಕಟ್ಕೊಳ್ಬೋದು ಅಥವಾ ನೀವು ಹಾಕ್ಕೊಳ್ಬೇಕಿದ್ದರೆ ಒಂದು ತ್ರೀ ಚೈನ್ ಗ್ಯಾಪ್ ಅನ್ನಾದರೂ ಕಟ್ಕೊಳ್ಬೋದು ಅಂದರೆ ಒಂದು ಮೂರು ಆರ್ಚು ನಾಲ್ಕು ಆರ್ಚು ಆದ ಮೇಲೆ ಒಂದು ಮೂರು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ನೀವು ಡಿಸೈನ್ ಸ್ಟಾರ್ಟ್ ಮಾಡೋದಕ್ಕೆ ಕಂಬನ ಮಾಡಿಕೊಂಡ್ರೆ ನೀವು ಅದೇ ಪ್ಲೇಸಲ್ಲಿ ಕುಚ್ಚನ್ನು ಕೂಡ ಹಾಕ್ಕೊಳ್ಬೋದು ಸೊ ಕೊನೆಯಲ್ಲಿ ನಾನು ಅದರ ಪಕ್ಕದೊಂದು ಕಂಬನ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ ಇದಕ್ಕಿಂತ ನೀವು ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಳ್ಬೋದು ಅಂದರೆ ಇದಕ್ಕಿಂತ ಸ್ವಲ್ಪ ಚಿಕ್ಕದ ಬೀಡ್ಸ್ ಅಂತ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ತ್ರೀ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ಈ ಡಿಸೈನ ಸ್ಲೀವ್ಸ್ಗಳ್ಗಾಗಿರ್ಬೋದು ಅಥವಾ ದುಪ್ಪಟಗಳಿಗಾಗಿರ್ಬೋದು ಅಥವಾ ಸೀರೆ ಸೀರೆಗಳಿಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಾಟನ್ ಸೀರೆಗಳಿಗೆ ಅಥವಾ ಫ್ಯಾನ್ಸಿ ಸೀರೆಗಳಿಗೆ ಈ ಡಿಸೈನ್ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ನೀವು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಸ್ಲೀವ್ಸ್ಗಳಿಗೂ ಕೂಡ ಹಾಕ್ಕೊಡ್ಬೋದು ಅಥವಾ ದುಪ್ಪಟ ನೆಕ್ ಡಿಸೈನು ಇದಕ್ಕೆಲ್ಲ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನು ಬಿಗಿನರ್ಸು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಏನು ಹಾಕೋದೇನು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಡಿಸೈನ್ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು